लक्ष्मीनारायणं वन्दे सर्वाभीष्टफलप्रदम् संसारक्लेशसंश्रान्तसञ्जनावनतत्पराः दयालवो महान्तस्तान् गुरोन्नत्वा गिरं भजे नारायणं गुणैः सर्वैः उदीर्णं दोषवर्जितं ज्ञेयं गम्यं गुरुश्चापि नत्वा सोत्तार्थ उच्यते ॐ अथातो ब्रह्मजिज्ञासा ॐ ॐ तदनन्यत्वम् आरम्भणशब्दादिभ्यः ॐ तदनन्यत्वम् आरम्भणशब्दादिभ्यः एम्ब अधिकरण द्वितीयाध्यायद प्रथमपादद ಆರನೇ ಅಧಿಕರಣ ಸಂಕ್ಷಿಪ್ತವಾಗಿ ನಿನ್ನೆ ಬಂದ ವಿಷಯ ಇಷ್ಟು. ಸರ್ವಕರ್ತೃತ್ವ ಮೊದಲಾದ ಅನಂತ ಗುಣಗಳು ಭಗವಂತನಲ್ಲಿದೆ ಅಂತ ನೀವು ಸಿದ್ಧಾಂತ ಮಾಡತಕ್ಕಂಥ ಪ್ರಥಮಾಧ್ಯಾಯದಲ್ಲಿ ಸಿದ್ಧಾಂತ ಮಾಡಿದ್ದು ಸರಿಯಲ್ಲ. ಯಾಕೆಂದರೆ ಯಾವುದೇ ಒಂದು ವಸ್ತುವಿನ ಸೃಷ್ಟಿಯಾಗಬೇಕಾದ್ರೆ ಒಬ್ಬ ಕರ್ತ ಬೇಕು, ಜೊತೆಗೆ ಅವನಿಗೆ ಅನೇಕ ಸಾಧನಗಳು ಬೇಕು. ಆ ಸಾಧನಗಳೆಲ್ಲ ಪೂರ್ಣವಾಗಿ ಅವನ ಅಧೀನವಲ್ಲ. ಅದರ ಉತ್ಪತ್ತಿ, ಅದರ ಇರುವಿಕೆ, ಅದು ಯಾವುದೂ ಅವನ ಅಧೀನದಲ್ಲಿ ಇಲ್ಲ. ಆದ್ದರಿಂದ ಅವೆಲ್ಲ ಸ್ವತಂತ್ರಗಳು. ನಮ್ಮ ಈ ಕಣ್ಣು ಮುಂದೆ ಆಗತಕ್ಕಂತಹ ಸೃಷ್ಟಿಯಲ್ಲವೂ ಕೂಡ ಕರ್ತೃವಲ್ಲದೆ ಇತರ ಅನೇಕ ಸ್ವತಂತ್ರ ಸಾಧನಗಳಿದ್ದು ಆಗತಕ್ಕಂತಹ ಸೃಷ್ಟಿ. ಅದರಂತೆ ಪರಮಾತ್ಮನ ಮಾಡತಕ್ಕಂತಹ ಸೃಷ್ಟಿಗೂ ಕೂಡ ಸ್ವತಂತ್ರವಾದ ಪರಮಾತ್ಮನ ಅಧೀನದಲ್ಲಿ ಇಲ್ಲದೆ ಇರತಕ್ಕಂತಹ ಅನೇಕ ಸ್ವತಂತ್ರ ಸಾಧನಗಳಿದ್ದೇ ಆಗ್ತಾ ಇದೆ. ಭಗವಂತ ಅವನೇ ಸರ್ವಕರ್ತ, ಸ್ವತಂತ್ರವಾಗಿ ಸೃಷ್ಟಿ ಮಾಡತಕ್ಕವನು ಅವನೊಬ್ಬನೇ ಎಂಬ ಸಿದ್ಧಾಂತ ಸರಿಯಲ್ಲ ಅಂತ ಇದು ಪೂರ್ವ ಪಕ್ಷ ಇತ್ತು. ತದನನ್ಯತ್ವ ಆರಂಭಣ ಶಬ್ದಾಧ್ಯಾನ ಸೂತ್ರ ಅದಕ್ಕೆ ಉತ್ತರ ಕೊಡ್ತಾ ಇದೆ. ಸ್ವತಂತ್ರ ಸಾಧನ, ಜಗತ್ಸೃಷ್ಟಿಗೆ ಬೇಕಾದ ಸ್ವತಂತ್ರ ಸಾಧನ ಅದು ತದನನ್ಯ. ಭಗವಂತನಿಗಿಂತ ಭಿನ್ನವಾದದ್ದು ಯಾವುದೂ ಇಲ್ಲ. ಭಗವಂತನೊಬ್ಬನೇ ಸ್ವತಂತ್ರವಾದ ಸಾಧನ. ಅವನಲ್ಲದೆ ಬೇರೆ ಸಾಧನಗಳಿವೆ ನಿಜ, ಆ ಎಲ್ಲಾ ಸಾಧನಗಳು ಕೂಡ ಅವನ ಅಧೀನವಾದದ್ದು. ತನ್ನ ಅಧೀನದಲ್ಲಿರತಕ್ಕಂತ ಅನೇಕ ಸಾಧನಗಳನ್ನು ಉಪಯೋಗಿಸಿಕೊಂಡು ಭಗವಂತ ಸೃಷ್ಟಿ ಮಾಡ್ತಾ ಇದ್ದಾನೆ. ಭಗವಂತನಿಗೆ ಸ್ವಾತಂತ್ರ್ಯ ಇರತಕ್ಕಂತಹದ್ದು, ಭಗವಂತನ ಸೃಷ್ಟಿ ಕಾರ್ಯದಲ್ಲಿ ಸಹಕಾರಿಗಳಾದ ಇತರ ಸಾಧನಗಳು ಭಗವದ್ ಅಧೀನವಾದದ್ದು ಹೊರತಾಗಿ ಅವು ಸ್ವತಂತ್ರವಲ್ಲ. ಯಾಕಂದ್ರೆ ಹಾಗೆ ಹೇಳ್ಬೇಕು ಅಂತಂದ್ರೆ, ನಾಯುಕ್ತವಾದಿ ಭಗವಂತನೊಬ್ಬನೇ ಸ್ವತಂತ್ರ, ಉಳಿದಿದ್ದಲ್ಲೂ ಕೂಡ ಅಸ್ವತಂತ್ರವಾದದ್ದು ಎಂಬ ವಿಷಯ ಆರಂಭಣ ಶಬ್ದದಿಂದ ಸಿದ್ಧವಾಗಿದೆ. ಆರಂಭಣ ಶಬ್ದವೇ ಮೊದಲಾದ ಪ್ರಮಾಣಗಳಿಂದ ಆರಂಭಣ ಶಬ್ದ ಅನ್ನೋದಕ್ಕೆ ಒಂದು ಋಗ್ವೇದದ ಶ್ರುತಿ, ಹಿಂಸಿದಾಸೀತ್ ಅಧಿಷ್ಠಾನಂ ಆರಂಭಣಂ ಅಂತ ಒಂದು ಶ್ರುತಿ. ಆ ಶ್ರುತಿ ಹೇಳ್ತಾ ಇದೆ, ಭಗವಂತ ಸೃಷ್ಟಿ ಮಾಡಿದಾಗ ಏನಿತ್ತು ಅಧಿಷ್ಠಾನ? ಅಧಿಷ್ಠಾನ ಅಂತಂದ್ರೆ ಇಡೀ ಜಗತ್ತೇ ಇರಲಿಲ್ಲ. ಅದು ಪ್ರಳಯ ಕಾಲದಲ್ಲಿ ಯಾವ ಜಗತ್ ಯಾವುದೇ ಇರಲಿಲ್ಲ. ವಸ್ತು ಯಾವನೇ ಒಬ್ಬ ಕರ್ತ ಒಂದು ಅಧಿಷ್ಠಾನದಲ್ಲಿ ನಿಂತು ಅನೇಕ ಸಾಧನಗಳನ್ನ ಸ್ವೀಕಾರ ಮಾಡಿ ಸೃಷ್ಟಿ ಮಾಡ್ತಾನೆ. ಆದರೆ ಭಗವಂತನಿಗೆ ಏನು ಸಾಧನ ಇತ್ತು? ನಾ ಸದಾಸೀನ್ ನೋ ಸದಾಸೀತ್, ಅಂದ್ರೆ ಯಾವ ಮೂರ್ತ ಪದಾರ್ಥಗಳು
ಮೂರ್ತ ಪದಾರ್ಥಗಳು ಪೃಥ್ವಿ ಜಲ ತೇಜಸ್ಸು ವಾಯು ಇಂತಹದ್ದು ಯಾವುದು ಇರಲಿಲ್ಲ. ಮೂರ್ತವಾದ ಪದಾರ್ಥಗಳು ಇರಲಿಲ್ಲ, ಅಮೂರ್ತವಾದ ಪದಾರ್ಥಗಳು ಇರಲಿಲ್ಲ, ಹೀಗೆ ಏನು ಇರಲಿಲ್ಲ. ಹಾಗೆ ಭಗವಂತನಿಗಿಂತ ಭಿನ್ನವಾದ ಯಾವ ಸಾಧನಗಳು ಇರಲಿಲ್ಲ ಅಂತ ಹೇಳುವಂತೆ ಕಾಣಿಸುತ್ತೆ ಈ ವಾಕ್ಯ. ಆದರೆ ತಮ ಆಸೀತ್, ತಮ ಆಸೀತ್, ತಮಸ್ ಒಂದು ಪ್ರಕೃತಿ, ಮೂಲ ಪ್ರಕೃತಿ ಅದಿತ್ತು. ಆ ಮೂಲ ಪ್ರಕೃತಿ ಜಗತ್ತಿನ ಸೃಷ್ಟಿಗೆ ಮೂಲವಾದ ಕಾರಣ ಭಗವಂತ ಆ ಪ್ರಕೃತಿಯಿಂದ ಜಗತ್ತನ್ನು ಸೃಷ್ಟಿ ಮಾಡಿದ್ದಾನೆ. ಹಾಗೆ ಒಂದು ಮೂಲ ಕಾರಣ ಇತ್ತು ಅಂತ ಹೇಳ್ತಾ ಇದೆ ಉಪನಿಷತ್ತು, ಶ್ರುತಿ ವೇದ ಹೇಳ್ತಾ ಇದೆ. ಆದ್ರಿಂದ ಯಾವುದೇ ಸಾಧನಗಳು ಇರಲಿಲ್ಲ ಅಂತಂದ್ರೆ ಸ್ವತಂತ್ರವಾದ ಸಾಧನಗಳು ಇರಲಿಲ್ಲ ಅಂತೇಳಿ. ಏನಿತ್ತು ಅನ್ನೋದು ಪ್ರಶ್ನೆ ಅಲ್ಲ. ಭಗವಂತ ಸೃಷ್ಟಿ ಮಾಡ ಕಿಂಸಿದಾಸಿ ತಧಿಷ್ಠಾನ ಆರಂಭಣಂ, ಭಗವಂತ ಸೃಷ್ಟಿ ಮಾಡಬೇಕಾದ್ರೆ ಅವನಿಗೇನು ಸಾಧನಗಳಿದ್ವು, ಏನ್ ಅಧಿಷ್ಠಾನ ಇತ್ತು ಅನ್ನೋದು ಪ್ರಶ್ನೆ ಅಲ್ಲ. ಪ್ರಶ್ನೆ ಮಾಡದಕ್ಕವನು ಉತ್ತರವನ್ನ ನಿರೀಕ್ಷೆ ಮಾಡ್ತಾನೆ, ಉತ್ತರ ಕೊಡ್ಬೇಕು. ಶ್ರುತಿಯಲ್ಲಿ ಇದು ಪ್ರಶ್ನೆ ಆಗಿದ್ರೆ ಉತ್ತರ ಹೇಳತಕ್ಕಂತ ವಾಕ್ಯ ಇರ್ಬೇಕು, ಆದರೆ ಉತ್ತರ ಏನಿಲ್ಲ ಅಲ್ಲಿ. ಅದರಿಂದ ಇದನ್ನ ಆಕ್ಷೇಪ ಅಂತ ಕರೀತಾರೆ. ಏನತ್ತ ಅಲ್ಲಿ ಏನಿರ್ಲಿಲ್ಲ, ಸ್ವತಂತ್ರವಾದ ಯಾವ ಸಾಧನಗಳು ಇರಲಿಲ್ಲ, ಇದೇ ಅಭಿಪ್ರಾಯ. ಆದ್ದರಿಂದ ಯಾವ ಸಾಧನಗಳು ಇಲ್ಲ ಅಂತ ನಾವು ಹೇಳಬಾರ್ದು. ಯಾಕೆಂತಂದ್ರೆ ಅಯುಕ್ತಂ ತದ್ವದ್ ನ ಅಯುಕ್ತಂ ತದ್ವದೇ ಶ್ರುತಿ. ಭಗವಂತನಿಗಿಂತ ಭಿನ್ನವಾದ ಅನೇಕ ಕಾಲ ಇತ್ತು, ಜೀವ ಇದ್ದ, ಪ್ರಕೃತಿ ಇತ್ತು, ಇದೆಲ್ಲ ಇವೆಲ್ಲವನ್ನು ಉಪಯೋಗಿಸ್ಕೊಂಡು ಭಗವಂತ ಮಾಡಿರ್ತಕ್ಕಂತ ಸೃಷ್ಟಿ ಅದು. ತೈತ್ತರಿಯ ಶ್ರುತಿಯಲ್ಲಿ ಅಧ್ಯಸ್ತಂ ಭೂತ ಪೃಥಿವೀ ರಸಾಚ ಅಂತ ಒಂದು ಶ್ರುತಿ ಬರ್ತಾ ಇದೆ. ಚತುರ್ಮುಖ ಬ್ರಹ್ಮನ ಶರೀರವನ್ನ ಭಗವಂತ ಸೃಷ್ಟಿ ಮಾಡಿದಾನೆ, ಪ್ರಳಯ ಕಾಲದಲ್ಲಿ ಇರಲಿಲ್ಲ. ಸೃಷ್ಟಿ ಕಾಲ ಬಂದಾಗ ಪಂಚಭೂತಗಳಿಂದ ಎಲ್ಲವನ್ನು ಮಹತ್ತತ್ವ ಅಹಂಕಾರ ಎಲ್ಲವನ್ನು ಉಪಯೋಗಿಸ್ಕೊಂಡು ಭಗವಂತ ಚತುರ್ಮುಖನನ್ನು ಸೃಷ್ಟಿ ಮಾಡಿದ್ದಾನೆ ಅಂತ ಹೇಳ್ತಕ್ಕಂತಹ ವಾಕ್ಯ ಇದೆ. ತಮ ಆಸೀತ್ ತಮಸಾಗುಳ್ಳಮಗ್ರೆ ಅಂತ ನಾಸಜಿಯ ಸೂಕ್ತದಲ್ಲಿ ಬರತಕ್ಕಂತಹ ಒಂದು ವಾಕ್ಯ ಅದು. ತಮಸ್ಸು ಅಂದ್ರೆ ಮೂಲ ಪ್ರಕೃತಿ, ಮೊದಲು ಹೇಳಿದಂತೆ ಮೂಲ ಪ್ರಕೃತಿ ಇತ್ತು, ಆದರೆ ಅವು ಯಾವುದಕ್ಕೂ ಕೂಡ ಸ್ವಾತಂತ್ರ್ಯ ಇರಲಿಲ್ಲ ಅಂತ ಅಷ್ಟೇ ಅಭಿಪ್ರಾಯ. ನ ಅಯುಕ್ತಂ ತತ್ ವದೇ ಶ್ರುತಿ, ಶ್ರುತಿ ಅಯುಕ್ತವಾದದ್ದನ್ನ ಹೇಳೋದಿಲ್ಲ. ಯಾವ ಯಾವ ಸಾಧನವೂ ಇರಲಿಲ್ಲ, ಭಗವಂತನನ್ನು ಬಿಟ್ಟು ಬೇರೆ ಏನೂ ಇರಲಿಲ್ಲ ಅಂತ ಹೇಳೋದೇ ತಪ್ಪಾಗತ್ತೆ. ಯಾಕೆಂತಂದ್ರೆ ಪ್ರಳಯ ಕಾಲದಲ್ಲಿ ಅಂತ ಹೇಳಿ ಕಾಲ ಇದೆ ಅಂತ ಕೊಡ್ತೀವಲ್ಲ, ಪ್ರಳಯ ಕಾಲ, ಕಾಲ ಇತ್ತು, ಕಾಲ ಇಲ್ಲ ಅಂತಲ್ಲ. ಹೀಗಾಗಿ ಇನ್ನೊಂದು ಕೃತಿಯಲ್ಲಿ ತದ್ ಯದಾಸೀತ್ ತದ್ ಆವೃತ ಆಸೀತ್ ತಸ್ಮಾದ ಅನ್ಯತ್ ನಪರ ಕಿಂಚನ ಆತ. ಭಗವಂತನಿಗಿಂತಲೂ ಭಿನ್ನವಾದ ಸ್ವತಂತ್ರವಾದ ಯಾವ ಸಾಧನವೂ ಇರಲಿಲ್ಲ ಅಂತ ಹೇಳುತ್ತೆ ಹೊರತಾಗಿ ಸಾಧನವೇ ಇರಲಿಲ್ಲ ಅಂತ ಹೇಳೋದಿಲ್ಲ ಅಂತ ವಾಕ್ಯ ಹೇಳಿದೆ. ಸಾಧನಾಂತರ ಸಾಧನಾಂತರಗಳು ಇತರ ಸಾಧನಗಳು ಸ್ವತಂತ್ರವಾಗಿರಲಿಲ್ಲ ಅನ್ನೋದೇ ಶ್ರುತಿಯ ಅಭಿಪ್ರಾಯ. ಸ್ವತಃ ಆ ಸಾಧನಗಳಿಗೆ ಸ್ವಾತಂತ್ರ್ಯ ಇದೆ ಅನ್ನೋದು ಅಪ್ರಾಮಾಣಿಕವಾದದ್ದು, ಅದನ್ನ ಬಿಡಿ, ಅದು ಸ್ವಾತಂತ್ರ್ಯ ಇದೆ. ಹೀಗಾಗಿ ಪ್ರಮಾಣಗಳು ನಮಗೆ ತಿಳಿಸುವಂತೆ, ಶ್ರುತ್ಯಾದಿ ಪ್ರಮಾಣಗಳಿಂದ ನಮಗೆ ತಿಳಿದು ಬರುವಂತೆ ಭಗವಂತ ಸೃಷ್ಟಿ ಮಾಡುವಾಗ ಪ್ರಳಯ ಕಾಲ ಮುಗಿಯುವ ಸಂದರ್ಭದಲ್ಲಿ ಅವನು ಅನೇಕ ಸಾಧನಗಳನ್ನು ಉಪಯೋಗ ಮಾಡಿಕೊಂಡಿದ್ದಾನೆ, ಆದರೆ ಆ ಸಾಧನಗಳೆಲ್ಲವೂ ಸ್ವತಂತ್ರ ಎಂದಾಗಲಿ ಅಥವಾ ಯಾವ ಸಾಧನಗಳು ಇರಲಿಲ್ಲ ಅಂತ ಹೇಳಿದಾಗಲಿ ಹೇಳ್ತಕ್ಕಂಥದ್ದಲ್ಲ, ಅದು ಅಯುಕ್ತವಾದದ್ದು ಹಾಗೆ ಅಂತ ಅಭಿಪ್ರಾಯ. ಒಂದು ಪ್ರಶ್ನೆ ಬರ್ಬೋದು, ಭಗವಂತ ಸರ್ವಸಮರ್ಥ, ಸ್ವತಂತ್ರನಾಗಿದ್ದಾನೆ, ಅವನಿಗೆ ಯಾಕೆ ಬೇಕು ಸಾಧನಗಳು, ಅವನೊಬ್ಬನೇ, ಅವನನ್ನು ಬಿಟ್ಟು ಏನು ಇರಲೇ ಇಲ್ಲ
ತಾನೊಬ್ಬನೇ ಈ ಜಗತ್ತನ್ನು ಸೃಷ್ಟಿ ಮಾಡಿದ್ದಾನೆ ಅಂತ ಯಾಕೆ ಹೇಳಬಾರದು? ಅವನ ಸ್ವರೂಪ ಸಾಮರ್ಥ್ಯದಿಂದ ಜಗತ್ತನ್ನು ಸೃಷ್ಟಿಯಾಗಿದೆ ಅಂತ ಹೇಳಿದ್ರೆ ಸಾಕಲ್ವೇ? ಬೇರೆ ಸಾಧನಗಳು ಇತ್ತು, ಅದು ಸ್ವಾತಂತ್ರ್ಯ ಇರಲಿಲ್ಲ, ಅದನ್ನೆಲ್ಲ ಕಲ್ಪನೆ ಮಾಡುವ ಅವಶ್ಯಕತೆ ಏನಿದೆ? ಅದಕ್ಕೂ ಕೂಡ ಆಚಾರ್ಯರು ನ ಅಯುಕ್ತಂ ತದ್ವದೇ ಶ್ರುತಿ ಎಂಬ ಮಾತುಗಳಿಂದಲೇ ಉತ್ತರ ಕೊಟ್ಟಿದ. ಭಗವಂತ ಅವನಿಗೆ ಯಾಕೆ ಸಾಧನಗಳು ಬೇಕು? ಅವನೇ ಸರ್ವಸಮರ್ಥ, ಏನು ಇಲ್ಲದೆ ಹೋದ್ರು ಕೂಡ ಅವನೊಬ್ಬನೇ ಮಾಡಿದ್ದಾನೆ ತನ್ನ ಸಾಮರ್ಥ್ಯದಿಂದ ಅಂತ ಯಾಕೆ ಹೇಳಬಾರದು ಅಂತ ಹೇಳಿದ್ರೆ ಆಗಲ್ಲ. ಭಗವಂತ ಅನೇಕ ಸಾಧನಗಳನ್ನು ಸ್ವೀಕಾರ ಮಾಡಿ ಅವುಗಳಿಂದ ಜಗತ್ತನ್ನು ಸೃಷ್ಟಿ ಮಾಡಿದ್ದಾನೆ ಅಂತ ಹೇಳಿದ್ರೆ ಯಾವುದು ಅಯುಕ್ತವಾದದ್ದಲ್ಲ. ಒಬ್ಬ ವ್ಯಕ್ತಿ ದಷ್ಟಪುಷ್ಟನಾಗಿದ್ದಾನೆ, ತಾನೊಬ್ಬನೇ ನಡೆಯಬಲ್ಲ, ಅವನಿಗೆ ಯಾವುದರ ಸಹಾಯನೂ ಬೇಕಾಗಿಲ್ಲ. ಆದ್ರೆ ಕೈಯಲ್ಲೊಂದು ಅದೊಂದು ವೈಭವ, ಕೈಯಲ್ಲೊಂದು ವಾಕಿಂಗ್ ಸ್ಟಿಕ್ ಅಂತ ಹೇಳ್ತಾರಲ್ಲ, ಅದನ್ನ ಇಟ್ಕೊಂಡು ಹೋಗ್ತಾರೆ. ಹಾಗೆ ಹೋಗತಕ್ಕವರು ಅವನು ಅವನಿಗೆ ಒಬ್ಬ ಹೆಳವ ಅಂದ್ರೆ ಕೈಕಾಲು ಇಲ್ಲದೆ ಇದ್ದವನಿಗೆ ಅವನಂತೆ ಅವನಿಗೆ ಬೇಕು ಒಬ್ಬ. ಆ ರೀತಿ ಅಂಗವಿಕಲನಿಗೆ ಓಡಾಡಕ್ ಸಾಧ್ಯವಿಲ್ಲ, ಅವನಿಗೊಂದು ಕೋಲ್ ಬೇಕಾಗತ್ತೆ, ಊರಿ ಕೋಲ್ ಬೇಕಾಗತ್ತೆ. ಆಗಲ್ಲ, ಭಗವಂತ ಸರ್ವಸಮರ್ಥ, ಯಾವುದೇ ಸಾಧನಗಳು ಬೇಕಾಗಿಲ್ಲ ಅಂತ ಹಾಗೆ ಹೇಳಬಾರದು. ತಾನಾಗಿ ಯಾವುದೇ ಒಂದು ಕೈಯಲ್ಲಿ ದಂಡವನ್ನು ಹಿಡಿಯದೆ, ಯಾವ ಕೋಲನ್ನು ಹಿಡಿಯದೆ ತಾನಾಗಿ ಹೋಗಲಿಕ್ಕೆ ಸಮರ್ಥನಾದವನು ಕೂಡ ಲೋಕದಲ್ಲಿ ಒಂದು ಅದೊಂದು ಟಿವಿ ವೈಭವ, ಅದಕ್ಕೋಸ್ಕರವಾಗಿ ಕೈಯಲ್ಲಿ ಒಂದು ಕೋಲ್ ಹಿಡ್ಕೊಂಡು ಹೋಗೋದು ಉಂಟು. ಹಾಗೆ ಭಗವಂತನ ಒಂದು ಲೀಲೆ ಅದು. ಭಗವಂತ ತನ್ನ ಇಚ್ಛಾನುಸಾರವಾಗಿ ತಾನು ಸರ್ವಸಮರ್ಥನಾಗಿದ್ದರೂ ಕೂಡ ಕೆಲವು ಸಾಧನಗಳನ್ನ ತೆಗೆದುಕೊಂಡು ಒಂದು ಸೃಷ್ಟಿ ಮಾಡ್ತಾ ಇದ್ದಾನೆ. ಅದೊಂದು ಲೀಲೆ ಭಗವಂತನ. ಲೀಲೆ ಹೊರತಾಗಿ ಅವನಿಗೆ ಅಶಕ್ತಿ, ಅಸಾಮರ್ಥ್ಯ, ತಾನು ಒಬ್ಬನೇ ಸೃಷ್ಟಿ ಮಾಡುವ ಸಾಮರ್ಥ್ಯವಿಲ್ಲ ಅಂತ ಹೇಳ್ತಕ್ಕದ್ದಲ್ಲ. ಆಚಾರ್ಯರು ಅನುವ್ಯಾಖ್ಯಾನದಲ್ಲಿ ಹೇಳುವ ಮಾತು, ಶಕ್ತೋಪಿಹಿ ಅನ್ಯಥಾಕರ್ತಂ ಸ್ವೇಚ್ಛಾ ನಿಯಮತೋ ಹರಿಹಿ ಕಾರಣೈಹಿ ನಿಯತೈರೇವ ಕರೋತೀರಂ ಅಂತ ಒಂದು ಮಾತು ಆಚಾರ್ಯರು ಅನುವ್ಯಾಖ್ಯಾನದಲ್ಲಿ ಹೇಳ್ತಾರೆ. ಭಗವಂತ ಅನ್ಯಥಾಕರ್ತಂ ಶಕ್ತ, ಯಾವುದೂ ಇಲ್ಲದೆ ತಾನೊಬ್ಬನೇ ನಿಂತು ಸೃಷ್ಟಿ ಮಾಡಬಲ್ಲ. ಆದರೆ ಅವನ ಇಚ್ಛೆ ಹಾಗೆ, ಸ್ವೇಚ್ಛಾ ನಿಯಮತಃ, ತನ್ನ ಇಚ್ಛೆಯೇ ಒಂದನ್ನ ಬಿಡದೆ ತನ್ನ ಇಚ್ಛಾನುಸಾರವಾಗಿ ಅವನ ಇಚ್ಛೆಯೇ ಹಾಗೆ ಇಂತಹ ಸಾಧನಗಳನ್ನ ಸ್ವೀಕಾರ ಮಾಡಿ ಈ ಜಡವಾದ ಪ್ರಕೃತಿಯನ್ನ ಸ್ವೀಕಾರ ಮಾಡಿಕೊಂಡು ಬ್ರಹ್ಮಾದಿ ಚೇತನರನ್ನ ಸೃಷ್ಟಿ ಮಾಡಿ ಅವರ ಮುಖಾಂತರ ಜಗತ್ತಿನ ಸೃಷ್ಟಿಯನ್ನು ಮಾಡಿಸ್ತೇನೆ ಅಂತ ಅವನ ಸಂಕಲ್ಪ. ಅದು ತನ್ನ ಇಚ್ಛೆಗೆ ತಾನೇ ಒಳಪಟ್ಟು ಅವನು ಸೃಷ್ಟಿ ಮಾಡ್ತಾ ಇದ್ದಾನೆ. ಸೃಷ್ಟಿ ಮಾಡಬೇಕಾದ್ರೂ ಕೂಡ ಅಷ್ಟೇ, ಅವನಿಗೆ ನಿಯತ ಕಾರಣಗಳು, ಇಂತಹ ಒಂದು ಸೃಷ್ಟಿಯನ್ನು ಮಾಡ್ಬೇಕಾದ್ರೆ ಈ ಪದಾರ್ಥದಿಂದಲೇ ಈ ಸೃಷ್ಟಿಯನ್ನು ಮಾಡ್ತೇನೆ, ಹಾಗೆ ಅಂತ ಒಂದು ನಿಯಮಗಳನ್ನು ಭಗವಂತ ಇಚ್ಛೆ ಮಾಡಿದ್ದಾನೆ, ಅದಕ್ಕೆ ಅನುಗುಣವಾಗಿ ಸೃಷ್ಟಿ ಮಾಡ್ತಾ ಇದ್ದ. ಅನುಭಾಷೆ ಅನುವ್ಯಾಖ್ಯಾನದಲ್ಲಿ ಆಚಾರ್ಯರು ಈ ರೀತಿಯಾದ ಒಂದು ಶ್ರುತಿಯನ್ನ, ಈ ಅರ್ಥ ಕೊಡತಕ್ಕಂತ ಶ್ರುತಿಯನ್ನ ಉದಾಹರಿಸ್ತಾ ಇದ್ದಾರೆ. ಆದ ಕಾರಣ ಈ ಆರಂಭಣಾಧಿಕರಣದಲ್ಲಿ ಹೇಳುವಂತೆ ಭಗವಂತ ಸೃಷ್ಟಿ ಮಾಡಬೇಕಾದ್ರೆ ಅವನಿಗೆ ಸ್ವತಂತ್ರ ಸಾಧನಗಳು ಬೇಕಾಗಿತ್ತು, ಅದಿಲ್ಲದೆ ಮಾಡಲಾರ ನಮ್ಮಂತೆ ನಮಗೆ ಅನೇಕ ಸಾಧನ ಸಲಕರಣೆಗಳಿಂದ ನಾವು ಸೃಷ್ಟಿ ಮಾಡ್ತೇವೆ, ಒಂದು ಕಾರ್ಯವನ್ನು ಮಾಡ್ತೇವೆ. ಹಾಗೆ ನಮಗೆ ಅದು ಅನಿವಾರ್ಯ, ಸ್ವತಂತ್ರ ಸಾಧನಗಳು ಬೇಕಾಗತ್ತೆ. ಭಗವಂತನಿಗೆ ಆ ರೀತಿಯಾದ ಸ್ವತಂತ್ರ ಯಾವ ಸಾಧನಗಳು ಬೇಕಾಗಿಲ್ಲ. ಹಾಗಿಲ್ಲ, ಬೇರೆ ಸಾಧನಗಳನ್ನು ಉಪಯೋಗ ಮಾಡ್ಕೊಳ್ತಾನೆ ಅಂತ ಹಾಗೆ ಶ್ರುತಿಗಳೇ ಹೇಳ್ತಾ ಇದೆ. ಆರಂಭಣ ಶ್ರುತಿ ಇತ್ಯಾದಿಗಳಲ್ಲಿ ಹೇಳ್ತಾ ಇವೆ. ಅದಕ್ಕನುಸಾರವಾಗಿ ಈ ಅದ್ಭುತವಾದ ಜಗತ್ತನ್ನ
ತನಗೆ ಅಧೀನವಾಗಿರ್ತಕ್ಕಂತಹ ಸಾಧನಗಳನ್ನು ಇಟ್ಟುಕೊಂಡು ಭಗವಂತ ಅದೊಂದು ಲೀಲೆ ಅವನಿಗೆ ಅರಿತು ಮಾಡಿದ್ದಾನೆ ಹಾಗೆ ಅಂತ ಹೇಳ್ತಾ ಇದ್ದಾರೆ. ಹಲೋ, ಸ್ಪೀಚ್ ಬರ್ತಾ ಇಲ್ಲ, ಕೇಳಿಸ್ತಾ ಇಲ್ಲ. ಹಲೋ, ಕಟ್ ಆಯ್ತು. ಫೋನ್ ಬಂದಿದೆ ಅಲ್ಲ, ಫೋನ್ ಬಂದಿದೆ ಅಂತ ಕಾಣುತ್ತೆ. 2 ನಿಮಿಷ. ಹಲೋ, ಮುಂದುವರ್ಸೋದು ಗುರುಳೆ. ಹಲೋ, ಇವಾಗ ಕೇಳ್ತಾ ಇದೆಯಾ? ಕೇಳಿಸ್ತದೆ ಗುರುಳೆ, ಕೇಳಿಸ್ತದೆ ಗುರುಳೆ. ರಾಜು ಕೇಳ್ತಾ ಇದೆಯಾ? ಇವಾಗ ಕೇಳಿಸ್ತದೆ ಗುರುಳೆ, ಕೇಳಿಸ್ತದೆ, ಕ್ಲಿಯರ್ ಆಗಿ ಕೇಳಿಸ್ತದೆ. ಕೇಳಿಸ್ತದೆ ಗುರುಗಳು, ಮುಂದುವರಿಸ್ಬೋದು. ಕೇಳುತ್ತೆ ನನ್ ಮಾತ್ ಕೇಳ್ತಾ ಇದೆಯಾ? ಕೇಳುತ್ತೆ ಕೇಳಿಸ್ತದೆ ಗುರುಗಳೇ, ಮುಂದುವರಿಸ್ಬೋದು. ನಿಮ್ಮ ಮಾತು ನನಗೆ ಕೇಳ್ತಾ ಇಲ್ಲ. ಮ್ಯೂಟ್ ಮಾಡ್ಕೊಂಡಿದ್ರೆ ಅದನ್ನ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಇಲ್ಲ, ಅನ್ಮ್ಯೂಟ್ ಮಾಡ್ಕೊಂಡೆ ಮಾತಾಡ್ತಿದ್ದೀನಿ ಗುರುಗಳೇ. ನಿಮ್ಮ ವಾಯ್ಸ್ ನಮಗೆ ಕೇಳಿಸ್ತಾ ಇದೆ. ಹಾಗೆ ಹೀಗೆ ತದನನ್ಯತ್ವಂ ಆರಂಭಣ ಶಬ್ದಾದಿಭ್ಯ ಎಂಬ ಸೂತ್ರ, ಅನೇಕ ಸೂತ್ರಗಳಿವೆ. ಈ ಸೂತ್ರಗಳಿಂದ ಹೇಳಿರುವ ಪ್ರಮೇಯವನ್ನ ಆಚಾರ್ಯರು ಅಣುಭಾಷೆಯಲ್ಲಿ ನಾಯುಕ್ತಂ ತದ್ವದೇ ಸ್ತುತಿ ಎಂಬ ಈ ಮಾತುಗಳಿಂದ ಸಂಗ್ರಹ ಮಾಡಿಕೊಟ್ಟಿದ್ದಾರೆ. ಸೂತ್ರಕ್ಕೆ ಅರ್ಥ ನಾನು ಮೊನ್ನೆ ಹೇಳಿದ್ದೆ, ತತ್ ಅಂತಂದ್ರೆ ಆ ಸ್ವತಂತ್ರವಾದ ಸಾಧನ ಇದೆಯಲ್ಲ, ಅದು ಬ್ರಹ್ಮನಿಂದ ಅನನ್ಯ, ಪರಮಾತ್ಮನಿಂದ ಅನನ್ಯ. ಪರಮಾತ್ಮನೇ ಅದು ಸ್ವತಂತ್ರ ಸಾಧನ. ಅಂದ್ರೆ ಅವನ ಸ್ವತಂತ್ರ ಸಾಧನ ನಿಜ, ಅವನನ್ನು ಬಿಟ್ಟು ಮತ್ತೊಂದು ಸ್ವತಂತ್ರ ಸಾಧನವಿಲ್ಲ ಅಂತ ಒಟ್ಟು ತಾತ್ಪರ್ಯ. ಆರಂಭಣ ಶಬ್ದಾದಿಭ್ಯ, ಆರಂಭಣ ಶಬ್ದ ಅಂತಂದ್ರೆ ಒಂದು ಶ್ರುತಿ, ಅದನ್ನ ಸ್ಥಿತಿಯನ್ನು ನಾನು ನಿಮ್ಗೆ ಹೇಳಿದ್ದೇನೆ. ಕಿಂ ಸಿದಾಸೀತ್ ಅಧಿಷ್ಠಾನ ಆರಂಭಣಂ ಕಥಮತ್ಸಿತ್ ಕಥಾಸಿ ಅಂತ ಒಂದು ಋಗ್ವೇದದ ಶ್ರುತಿ, ಋಗ್ವೇದ ಮಂತ್ರ. ಆ ಮಂತ್ರದಲ್ಲಿ ಏನಿತ್ತು, ಏನ್ ಇರಲಿಲ್ಲ ಹಾಗೆ ಅಂತ ಹೇಳುವಂತೆ, ಯಾವುದೇ ಸಾಧನವಿಲ್ಲ ಅಂತ ಹೇಳುವಂತೆ ಕಾಣಿಸುತ್ತೆ. ಆದರೆ ಇತರ ಅನೇಕ ಪ್ರಮಾಣಗಳ ಆಧಾರದಿಂದ ಭಗವಂತ ಈ ಮೂಲವಾದ ಜಡವಾದ ಪ್ರಕೃತಿ, ಕಾಲ, ಇವರ ಅದೃಷ್ಟ, ಅವರ ಯೋಗ್ಯತೆ, ಇದೆಲ್ಲವನ್ನು ಸ್ವೀಕಾರ ಮಾಡಿಯೇ ಅಂತ ಸಾಧನೆಗಳ ಮೂಲಕವಾಗಿ ಸೃಷ್ಟಿ ಮಾಡಿದ್ದಾನೆ ಹಾಗೆ ಅಂತ ಸಿದ್ಧಾಂತ ಮಾಡತಕ್ಕಂತ ಅಧಿಕರಣ ಇದು. ನಾ ಅಯುಕ್ತಂ ತದ್ವದೇ ಶ್ರುತಿ, ಸ್ವತಂತ್ರ ಸಾಧನೆಗಳಿಂದ ಮಾಡಿದ್ದಾನೆ ಅಂತ ಹೇಳೋದು ಅಯುಕ್ತವೇ. ಯಾವುದೇ ಸಾಧನೆಗಳಿಲ್ಲದೆ ಅವನೊಬ್ಬನೇ ಮಾಡಿದ್ದಾನೆ ಅಂತಂದು ಅಯುಕ್ತವೇ. ಶ್ರುತಿ ಅದಕ್ಕೆ ವಿರುದ್ಧವಾಗಿ ಹೇಳ್ತಾ ಇದೆ, ಹಾಗಿಲ್ಲ. ಭಗವಂತ ಮಾಡತಕ್ಕಂತ ಸೃಷ್ಟಿ ಅನೇಕ ಸಾಧನಗಳಿಂದ ಮಾಡಿದ್ದಾನೆ, ಸಾಧನ ಸಲಕರಣೆಗಳಿದೆ, ಆದರೆ ಅವನೊಬ್ಬನೇ ಸ್ವತಂತ್ರ. ಉಳಿದ ಸಾಧನಗಳೆಲ್ಲವೂ ಕೂಡ ಅವನ ಅಧೀನಕ್ಕೆ ಒಳಪಟ್ಟದ್ದು. ಅದರ ಉತ್ಪತ್ತಿ, ಅದರ ಸ್ಥಿತಿ, ಅದರ ಲಯ ಎಲ್ಲವೂ ಅವನಿಗೆ ಸೇರಿದ್ದು, ಅವನಿಗೆ ಅಧೀನವಾದದ್ದು. ಹೀಗಾಗಿ
ಇಂತಹ ಅನೇಕ ಸಾಧನೆಗಳನ್ನ ಮಾಡಿದಾಗ ಅದೊಂದು ಇಲ್ಲೇ ಭಗವಂತನಿಗೆ ಒಬ್ಬ ತನ್ನ ವೈಭವಕ್ಕೋಸ್ಕರವಾಗಿ ಒಂದು ಕೈಯಲ್ಲಿ ತನ್ನ ಐಶ್ವರ್ಯ ದ್ಯೋತಕವಾಗಿ ಕೈಯಲ್ಲಿ ಒಂದು ಕೋಲನ್ನು ಹಿಡಿದು ನಡಿಗೆಯಲ್ಲಿ ಸಮರ್ಥ ತಾನೇ ಬಿಟ್ಟು ನಡೆಯುವ ಸಮರ್ಥ ಇದ್ರೂ ಕೂಡ ಒಂದು ಲೀಲೆ ಒಂದು ಕ್ರೀಡಾ ರೂಪವಾಗಿ ಅಥವಾ ಒಂದು ತನ್ನ ಒಂದು ವೈಭವದ ಪ್ರದರ್ಶನಕ್ಕೋಸ್ಕರವಾಗಿ ಮಾಡೋದುಂಟಲ್ವೇ, ಹಾಗೆ ಭಗವಂತನು ಇಂತಹ ಸಾಧನೆಗಳನ್ನು ಸೃಷ್ಟಿ ಮಾಡಿದ್ದಾನೆ. ಸಾಧನಗಳೇ ಇಲ್ಲ ಅಂತ ಹೇಳ್ತಕ್ಕಂಥದ್ದು ಸರಿಯಲ್ಲ. ಇಟ್ಟು ಒಟ್ಟು ಸಾರಾಂಶ ಇದರ ಮುಂದಿನ ಅಧಿಕರಣ ಇತರ ವ್ಯುಪದೇಶ ಅಧಿಕರಣ ಅಂತ. ಓಂ ಇತರ ವ್ಯುಪದೇಶ ನಿರಾಕರಣ ಆದ ದೋಷ ಪ್ರಸಕ್ತಿ ಓಂ ಅಂತ ಸೂತ್ರ ಇದೆ. ಅಲ್ಲಿ ಪೂರ್ವಪಕ್ಷ ಎಂಟು ಸೂತ್ರಗಳಿರತಕ್ಕಂತಹ ಅಧಿಕರಣ ಇದು. ಅಲ್ಲಿ ಪೂರ್ವಪಕ್ಷಿ ಭಗವಂತನಿಗೆ ಸೃಷ್ಟಿಕರ್ತೃತ್ವ ಮೊದಲಾದ ಅನಂತ ಗುಣಗಳಿದೆ ಎಂಬ ಸಿದ್ಧಾಂತ ಸರಿಯಲ್ಲ ಅಂತಿದೆ ಪೂರ್ವಪಕ್ಷ. ಯಾಕೆ ಅಂತಂದ್ರೆ ಜೀವನೇ ಕರ್ತ ಆಗಿದ್ದಾನೆ, ಜೀವನೇ ಕರ್ತ. ಮಹತ್ತತ್ವ ಅಹಂಕಾರ ತತ್ವ ಎಲ್ಲ ಜೀವ ಜೀವ ಅಂತಂದ್ರೆ ನಾವಿಲ್ಲದೆ ಇರ್ಬೋದು ಅಂತ ಒಂದು ಹಿರಣ್ಯ ಗರ್ಭ ಅವನು ಸೃಷ್ಟಿ ಮಾಡಿದ್ದಾನೆ. ಈಶ್ವರ ಸೃಷ್ಟಿ ಮಾಡ್ತಾನೆ ಅಂತ ನೀವು ಹೇಳುವಂತೆ ಅವನು ಅವನಿಗೂ ಕೂಡ ಜೀವನಿಗೂ ಕೂಡ ಈ ಜಗತ್ತನ್ನು ಸೃಷ್ಟಿ ಮಾಡುವ ಸಾಮರ್ಥ್ಯವಿದೆ. ಅವನು ಚೇತನವೇ, ಪರಮಾತ್ಮ ಒಬ್ಬ ಚೇತನನಂತೆ ಅವನು ಚೇತನವೇ. ಹಾಗೆ ಅಂತ ಒಂದು ವಾದ ಅವನದ್ದು. ವೇದ ವಾಕ್ಯವನ್ನು ಹೊಂದಿದೆ, ಜೀವಾತ್ ಭವಂತಿ ಭೂತಾನಿ ಜೀವೇ ತಿಷ್ಠಂತಿ ಸಂಚಲಾಹ ಜೀವೇ ತಲೆ ಹೆಚ್ಚಂತಿ ಅಂತ. ಜೀವನಿಂದಲೇ ಜಗತ್ತಿನ ಸೃಷ್ಟಿ, ಜೀವನಿಂದಲೇ ಜಗತ್ತು ಇದೆ, ಮುಂದೆ ಲಯವಾಗುವುದು ಜೀವನಿಂದಲೇ ಜೀವನಲ್ಲೇ, ಹೀಗೆಲ್ಲ ಹೇಳತಕ್ಕಂತಹ ಶ್ರುತಿ ವಾಕ್ಯಗಳಿದೆ. ಆದ್ದರಿಂದ ಈ ಜಗತ್ತಿಗೆ ಕರ್ತ ಜೀವ ಹೊರತು ಪರಮಾತ್ಮ ಆಗಬೇಕಾದದ್ದಿಲ್ಲ. ಈಶ್ವರ ಸೃಷ್ಟಿ ಮಾಡ್ತಾನೆ ಅಂತ ಅನ್ನೋದು ಶ್ರುತಿ ವಿರುದ್ಧ. ನಮ್ಮ ಅನುಭವಕ್ಕೆ ಶ್ರುತಿ ವಾಕ್ಯಗಳು ಇದೆ, ನಮ್ಮ ಅನುಭವನೂ ಇದೆ. ಆದ ಕಾರಣ ಈಶ್ವರ ಸೃಷ್ಟಿಕರ್ತ ಅಲ್ಲ. ಈಶ್ವರ ಸೃಷ್ಟಿಕರ್ತ ಅಂತ ಹೇಳುವ ವಾಕ್ಯಗಳಲ್ಲಿ ತೋರಿಸ್ತಿಲ್ಲ, ಅಪ್ರಮಾಣ ಅದು, ಪ್ರಮಾಣವಲ್ಲ ಅಂತ ಪೂರ್ವಪಕ್ಷ. ಈ ಪೂರ್ವಪಕ್ಷದ ನಿರಾಕರಣೆಯನ್ನು ಮಾಡುವ ಅಧಿಕರಣ ಈ ಪಾದದ ಏಳನೇ ಅಧಿಕರಣ ಇತರ ವ್ಯುಪದೇಶಾಧಿಕರಣ ಅಂತ ಹೆಸರು. ಓಂ ಇತರ ವ್ಯುಪದೇಶ ನಿರಾಕರಣಾದಿ ದೋಷ ಪ್ರಸಕ್ತಿ ಓಂ ಅಂತ ಮೊದಲನೇ ಸೂತ್ರ. ಈ ಸೂತ್ರದ ಈ ಅಧಿಕರಣದ ಸಂಗ್ರಹವನ್ನು ಆಚಾರ್ಯರು ಸರ್ವಕರ್ತೃತ್ವಾತ್ ನ ಅಯುಕ್ತಂ ತದ್ವದ ಶ್ರುತಿ ಇದೇ ಯಾವ ಪದಗಳಿಂದ ಹಿಂದಿನ ಅಧಿಕರಣದ ಸಂಗ್ರಹವನ್ನು ಮಾಡಿದ್ದಾರೆ ಅದೇ ವಾಕ್ಯದಿಂದಲೇ ಅಣುಭಾಷ್ಯದಲ್ಲಿ ಈ ಇತರ ವ್ಯುಪದೇಶಾಧಿಕರಣದ ಸಂಗ್ರಹವನ್ನು ಮಾಡಿದ್ದಾರೆ. ಇಲ್ಲಿ ಅರೇ ಹೇ ಅನ್ನೋ ಪದವನ್ನ ಹಿಂದಿನ ಪದವನ್ನ ಸೇರಿಸ್ಕೊಳ್ಬೇಕು. ಪೂರ್ಣಗುಣೋ ಹರಿಹಿ ಅಂತ ಹರಿಹೇ ಅನ್ನೋ ಪದ ಇದೆಯಲ್ಲ ಅಣುಭಾಷ್ಯದಲ್ಲಿ, ಅದನ್ನ ಹರೇ ಹೇ ಅಂತ ವಿಭಕ್ತಿಯನ್ನು ಬದಲಾವಣೆ ಮಾಡಿಕೊಳ್ಳಿ. ಹರೇ ಹೇ ಸರ್ವಕರ್ತೃತ್ವ ಅಂತ, ಸರ್ವಕರ್ತೃತ್ವ ನ ಅಯುಕ್ತಂ ತತ್ ವದೇ ಶ್ರುತಿ ಅಂತ ಅಣುಭಾಷ್ಯ. ಹರೇ ಹರೇ ಹೇ ಅಂತ ಅನ್ನೋದು ಇಲ್ಲಿಲ್ಲ, ಸ್ವಲ್ಪ ಹಿಂದೆ ಪೂರ್ಣಗುಣೋ ಹರಿಹಿ ಎಂಬ ವಾಕ್ಯದಲ್ಲಿ ಹರಿಹಿ ಅನ್ನೋ ಪದ ಇದೆ, ಅದನ್ನ ಹರೇ ಹೇ ಅಂತ ಬದಲಾವಣೆ ಮಾಡ್ಕೊಳ್ಳಿ. ಹರೇ ಹೇ ಸರ್ವಕರ್ತೃತ್ವ ನ ಅಯುಕ್ತಂ ತದ್ ವದೇ ಶ್ರುತಿ ಅಂತ ಅಣುಭಾಷ್ಯ. ಹರೇರೇವು ಸರ್ವಕರ್ತೃತ್ವ, ಈ ಹರಿಯೇ ಸರ್ವಕರ್ತ ಆಗಿದ್ದಾನೆ. ನೀವು ಹೇಳ್ತಕ್ಕಂತಹ ಯುಕ್ತಿಗಳೆಲ್ಲ ಜೀವರು ಕೂಡ ಚೇತನರು, ಹೇಗೆ ಭಗವಂತ ಚೇತನರು ಸೃಷ್ಟಿಕರ್ತ ಅಂತ ನೀವು ಹೇಳ್ತಕ್ಕಂತ ಭಗವಂತ ಹೇಗೆ ಚೇತನನು ಹಾಗೆ ಈಶ್ವರನು ಕೂಡ
ಒಬ್ಬ ಚೇತನಾಗಿದ್ದಾನೆ, ಅವನಿಂದ ಸೃಷ್ಟಿಯಾಗಿದೆ ಅಂತ ಹೇಳತಕ್ಕದ್ದಲ್ಲ. ಜೀವಕರ್ತೃತ್ವವನ್ನು ಯಾಕೆ ಒಪ್ಪಬಾರದು, ಜೀವನೇ ಕರ್ತ ಅಂತ ಯಾಕೆ ಹೇಳಬಾರದು? ಅಯುಕ್ತಂ ತತ್, ಅಯುಕ್ತಂ ತತ್, ತತ್ ಅಂದ್ರೆ ಜೀವಕರ್ತೃತ್ವ ಅಯುಕ್ತ, ಇದಕ್ಕೆ ಯುಕ್ತಿಯ ಆಧಾರವಿಲ್ಲ. ಏನು ಯುಕ್ತಿ? ಯುಕ್ತಿ ಇಲ್ಲ, ಯುಕ್ತಿ ವಿರುದ್ಧವಾಗಿದೆ. ಜೀವಕರ್ತೃತ್ವವನ್ನ ಜೀವನೇ ಕರ್ತ ಜಗತ್ಕರ್ತ ಅಂತ ಸಾಧನೆ ಮಾಡತಕ್ಕಂತಹ ಒಂದು ಯುಕ್ತಿಗಳಿಲ್ಲ. ಅಷ್ಟೇ ಅಲ್ಲ, ಜೀವನಿಗೆ ಕರ್ತೃತ್ವವನ್ನ ಹೇಳಿದ್ರೆ ಅದು ಯುಕ್ತಿ ವಿರುದ್ಧವಾಗತ್ತೆ. ಯಾವ ಯುಕ್ತಿಯಿಂದ ವಿರುದ್ಧವಾಗಿದೆ ಅಂತಂದ್ರೆ, ಸೂತ್ರದಲ್ಲಿ ಹಿತಾಕರಣಾದಿ ದೋಷ ಪ್ರಸಕ್ತಿ, ನಮ್ಮೆಲ್ಲರ ಅನುಭವವನ್ನ ಸೂತ್ರಕಾರ ಹೇಳ್ತಾ ಇದ್ದಾರೆ. ನಾವು ನಮಗೆ ನಾವು ಎಷ್ಟೋ ಕಾರ್ಯಗಳನ್ನು ಮಾಡ್ತೇವೆ, ನಮಗೆ ಹಿತವಾದದ್ದನ್ನು ಮಾಡೋದಿಲ್ಲ. ಹಿತ ಅಕರಣ, ನಮಗೆ ಯಾವುದನ್ನು ಮಾಡಿದ್ರೆ ನಮ್ಗೆ ಹಿತವಾಗತ್ತೋ ಅದನ್ನ ಮಾಡೋದಿಲ್ಲ ನಾವು. ಹಿತ ಅಹಿತಕರಣ, ನಮಗೆ ಯಾವುದರಿಂದ ಅಹಿತವಾಗತ್ತೋ ಅಂತಹದ್ದನ್ನು ನಮಗೆ ಗೊತ್ತಿಲ್ಲದೆ ನಾವು ನಮಗೆ ಅಹಿತವಾದದ್ದನ್ನು ಮಾಡ್ತೇವೆ. ನಮಗೆ ಹಿತವಾದದ್ದನ್ನ ಮಾಡುವ ಶಕ್ತಿ ಇಲ್ಲ ನಮಗೆ. ಜೀವ ಸ್ವತಂತ್ರನಾಗಿ ಅವನೇ ಜಗತ್ತಿನ ಸೃಷ್ಟಿ ಮಾಡಬಲ್ಲವನಾಗಿದ್ದರೆ ಅವನು ಹಿತವನ್ನ ಮಾಡಬಾರ್ದಾಗಿತ್ತು, ತನಗೆ ಯಾವುದು ಅಹಿತವನ್ನು ಅದು ಮಾಡಬಾರ್ದಾಗಿತ್ತು, ಹಿತವಾದದ್ದನ್ನು ಯಾವುದು ಅದನ್ನೇ ಮಾಡ್ಬೇಕಾಗಿತ್ತು. ಆದ್ರೆ ಹಿತ ಅಕರಣ, ಅಹಿತ ಕರಣ, ಮತ್ತು ಇಡೀ ಜಗತ್ತನ್ನ ಅವನು ಸೃಷ್ಟಿ, ಅವನಿಗೆ ಪೂರ್ತಿ ಜಗತ್ತನ್ನು ಸೃಷ್ಟಿ ಮಾಡುವ ಸಾಮರ್ಥ್ಯ ಎಲ್ಲಿದೆ? ಅವನಿಗೆ ಯಾವುದೋ ಒಂದು ಸಣ್ಣ ಸಣ್ಣ ಕಾರ್ಯಗಳನ್ನು ಮಾಡಬಲ್ಲ ಹೊರತಾಗಿ ಅವನಿಗೆ ಪೂರ್ಣವಾಗಿ ಸೃಷ್ಟಿ ಮಾಡುವ ಸಾಮರ್ಥ್ಯವೂ ಇಲ್ಲ. ಹೀಗೆ ಅಯುಕ್ತಂ ತತ್, ಜೀವನಿಗೆ ಕರ್ತೃತ್ವ ಅಯುಕ್ತವಾದದ್ದು. ಆದ ಕಾರಣ ನತದ್ವದೇ ಶ್ರುತಿ, ಶ್ರುತಿ ಜೀವಾದ್ಭವಂತಿ ಭೂತಾನಿ ಅನ್ನುವ ಶ್ರುತಿ ಜೀವನಿಂದ ಜಗತ್ತು ಸೃಷ್ಟಿಯಾಗತ್ತೆ ಅಂತ ಹೇಳಿ ಆಚಾರ್ಯರು ಜೀವ ಇತಿ ಭಗವತು ಅನಿರುದ್ಧಸ್ಯ ಆಖ್ಯ. ಜೀವ ಅನ್ನೋ ಶಬ್ದ ಭಗವಂತನ ಅನಿರುದ್ಧ ರೂಪವನ್ನು ಹೇಳತಕ್ಕಂತ ಪದ ಅದು ಜೀವ ಅಂತ ಅನ್ನೋ ಪದ. ಜೀವ ಶಬ್ದಕ್ಕೆ ಅವನೇ ಮುಖ್ಯವಾದ ಅರ್ಥ, ಅನಿರುದ್ಧ ರೂಪಿಯಾದ ಭಗವಂತ. ಆದ ಕಾರಣ ಅವನ ಸೃಷ್ಟಿಕರ್ತ ಅಂತ ಅಭಿಪ್ರಾಯ ಹೊರತಾಗಿ ಶ್ರುತಿಯ ಜೊತೆಗೆ ಈ ಅಸ್ವತಂತ್ರನಾದ ಅಸಮರ್ಥನಾದ ಈ ಜೀವನಿಂದ ಜಗತ್ ಸೃಷ್ಟಿ ಆಗತ್ತೆ ಅಂತ ಹೇಳುವ ಅಭಿಪ್ರಾಯ ಶ್ರುತಿಗಿಲ್ಲ. ಜೀವನಿಗೆ ಕರ್ತೃತ್ವವಿದೆ, ಜಗತ್ ಕರ್ತೃತ್ವವಿದೆ ಅಂತ ಹೇಳತಕ್ಕಂತ ಯಾವ ಯುಕ್ತಿಯೂ ಇಲ್ಲ. ಪ್ರತ್ಯುತ ಯುಕ್ತಿ ವಿರುದ್ಧವಾದದ್ದು ಈ ವಾದ, ಆದ್ದರಿಂದ ಒಪ್ಪತಕ್ಕದ್ದಲ್ಲ ಅಂತ ಹೀಗೆ ಈ ಅಧಿಕರಣದ ಅಭಿಪ್ರಾಯ. ಇನ್ನೊಂದು ಮುಂದಿನ ಅಧಿಕರಣವನ್ನ ನಾಳೆ ಹೇಳ್ತಾ ಇದ್ದೀನಿ, ಇವತ್ತಿಗೆ ಇಲ್ಲಿ ನಿಲ್ಲಿಸಿದ್ದೇನೆ. ಶ್ರೀಕೃಷ್ಣ. ನಮಸ್ಕಾರ ಗುರು. ನಮಸ್ಕಾರ ಗುರು.